ಬೆಳಗಾವಿ ಜಿಲ್ಲೆಯ ತಾಲೂಕುಗಳಿಗೆ ಬಸ್ ವ್ಯವಸ್ಥೆ, ಖಾನಾಪುರ ತಾಲೂಕು ದೂದುವಾಳ ವರ್ಕಡ ಗ್ರಾಮಗಳಿಗೆ ಬಸ್ ವ್ಯವಸ್ಥೆ. ಬಸ್ ಇಲ್ಲದ ಬಗ್ಗೆ ಸುವರ್ಣ ನ್ಯೂಸ್ ವರದಿಯನ್ನ ಮಾಡಿತ್ತು. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಸಾರಿಗೆ ವ್ಯವಸ್ಥೆ ಇಲ್ಲದೆ ಪರದಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳಿಗೆ ಬಸ್ ಭಾಗ್ಯ ಲಭ್ಯ ಆಗಿದೆ. ಬೆಳಗಾವಿ ಜಿಲ್ಲೆಯ ಹಲವು ಗ್ರಾಮಗಳಿಗೆ ಬಸ್ ವ್ಯವಸ್ಥೆಯಾಗಿರುವಂತದ್ದು, ಬಸ್ ಸಂಚಾರ ಕಲ್ಪಿಸಿರಲಿಲ್ಲ ಸಾರಿಗೆ ಇಲಾಖೆ. ಹೀಗಾಗಿ ಸುವರ್ಣ ನ್ಯೂಸ್ ಈ ಕುರಿತು ವರದಿಯನ್ನ ಮಾಡಿತ್ತು. ಇದು ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ನೆಟ್ಟುಸಿರು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು. ಬಸ್ ಸಮಸ್ಯೆ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು ಸುವರ್ಣ ನ್ಯೂಸ್. ಬಸ್ ವ್ಯವಸ್ಥೆಯಿಂದ ನೆಟ್ಟುಸಿರು ಬಿಟ್ಟಿದ್ದಾರೆ ಈಗ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು. ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು. ನಿನ್ನೆ ಬಸ್ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು ಸುವರ್ಣ ನ್ಯೂಸ್. ಈಗ ಬಸ್ ಬಂದಿದೆ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಾರಿಗೆ ವ್ಯವಸ್ಥೆ ಕಾಣದಂತಹ ಗ್ರಾಮಕ್ಕೆ, ದೂದುವಾಳ ಮತ್ತು ವರ್ಕಡ ಗ್ರಾಮಗಳಿಗೆ ಬಸ್ ಬಂದಿದೆ. ಬಸ್ ಬಂದಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನಿನ್ನೆಯಷ್ಟೇ ಇದರ ಕುರಿತು ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ಸುವರ್ಣ ನ್ಯೂಸ್. ಇದರ ಪರಿಣಾಮವಾಗಿ ಈಗ ಈ ಗ್ರಾಮಗಳಿಗೆ ಬಸ್ ವ್ಯವಸ್ಥೆ ಲಭ್ಯವಾಗಿದೆ. ಗ್ರಾಮಸ್ಥರು, ಅದರಲ್ಲೂ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತು, ಇದಕ್ಕೆ ಅನುಕೂಲ ಆಗಿರುವಂತದ್ದು. ಇದು ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಎಸ್ಸಿ ಕುರಿತಿನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ರಿಪೋರ್ಟರ್ ಪರಮೇಶ್ವರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್, ಸುವರ್ಣ ನ್ಯೂಸ್ನ ವರದಿಗೆ ಸ್ಪಂದಿಸಿ ಈಗ ಗ್ರಾಮಕ್ಕೆ ಬಸ್ ಬಂದಿದೆ, ಜನ ಏನಂತಾರೆ ಅಂತ? ಪ್ರತಿಮಾ ಏನಂತಂದ್ರೆ, ಸುವರ್ಣ ನ್ಯೂಸ್ನ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು. ಏನು, ನಿನ್ನೆ ಅಷ್ಟೇ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ದೂದುವಾಳ ವರ್ಕಡ ಗ್ರಾಮಗಳಿಗೆ ಬಸ್ ಸಂಚಾರ ವ್ಯವಸ್ಥೆ ಇಲ್ಲ ಅಂತ ಹೇಳಿ ವರದಿಯನ್ನ ಮಾಡಿತ್ತು. ಏನು, ಸುಮಾರು 10 ಕಿಲೋಮೀಟರ್ದವರೆಗೆ ವಿದ್ಯಾರ್ಥಿಗಳು ನಡ್ಕೊಂಡು ಬಂದು ಅಲ್ಲಿ ಲೋಂಡಾಕ್ಕೆ ಬಂದು ವಿದ್ಯಾಭ್ಯಾಸ ಮಾಡಿಕೊಂಡು ಮರಳಿ ತಮ್ಮ ಗ್ರಾಮಗಳಿಗೆ ಹೋಗ್ತಿದ್ರು. ಈ ಕುರಿತು ಒಂದು ವಿಸ್ತೃತವಾಗಿ ವರದಿಯಿಂದ ಎಚ್ಚೆತ್ತುಕೊಂಡಂತಹ KSRTC ಅಧಿಕಾರಿಗಳು ಈಗಾಗಲೇ ಏನಂತಂದ್ರೆ ಆ ಗ್ರಾಮಗಳಿಗೆ ಬಸ್ ಅನ್ನು ಈಗ ಸಂಚಾರ ಮಾಡುವಂತ ವ್ಯವಸ್ಥೆ ಮಾಡಿರುವಂತದ್ದು. ಈಗಾಗಲೇ ಏನಂತಂದ್ರೆ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ನೀಟಿಸಿರು ಬಿಟ್ಟು ಈಗಾಗಲೇ ಏನಂದ್ರೆ ಸ್ಕೂಲ್ಗಳಿಗೆ ಬಂದು ಹೋಗ್ತಿರುವಂತದ್ದು. ಪ್ರತಿಮಾ ಪರಮೇಶ್ವರ, ಎಷ್ಟು ಬಸ್ ನ ವ್ಯವಸ್ಥೆ ಆಗಿದೆ, ದಿನಕ್ಕೆ ಇಷ್ಟು ಬಸ್ಗಳು ಇಷ್ಟು ಗಂಟೆಗೆ ಅಂತ ನಿಗದಿಯಾಗಿರುವಂತದ್ದ ಹೇಗೆ ಅಂತ? ಪ್ರತಿಮಾನಂದ್ರೆ ಈ ಕುರಿತು ಡಿಪೋ ಮ್ಯಾನೇಜರ್ಗೆ ಸಂಪರ್ಕ ಮಾಡಿದಾಗ ಅವರು ಬೆಳಗ್ಗೆ 8:00 ಒಂದು ಬಸ್ ಅನ್ನ ಬಿಡ್ತಾ ಇದ್ದೇವೆ, ಸಂಜೆ ಸುಮಾರು 4:00 ಮತ್ತೊಂದು ಬಸ್ ಅನ್ನು ಬಿಡ್ತಾ ಇದ್ದೇವೆ. ಒಟ್ಟು ಈ ಎರಡು ಗ್ರಾಮಗಳಿಗೆ 2 ಬಸ್ಗಳನ್ನ, ಪ್ರತ್ಯೇಕ ಬಸ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿಕೆಯನ್ನು ನೀಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಪರಮೇಶ್ವರ್, ಹಾಗೆ ಕಂಗ್ರಾಚುಲೇಷನ್, ನಿಮ್ಮ ವರದಿ ಇಂಪ್ಯಾಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್, ಸುವರ್ಣ ನ್ಯೂಸ್ ಮಾಹಿತಿಯನ್ನು ನೀಡಿದ್ದಾರೆ.